ನಮಸ್ಕಾರ ಗೆಳೆಯರೆ, ಕೌಂಡಿನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಮತ್ತೆ ಅದೇ ಫೋಟೋಸಿಂಥೆಸಿಸ್ ಪಾರ್ಟ್ 2 ಜೊತೆ ಮತ್ತೆ ನಾನು ಮತ್ತೆ ವಾಪಸ್ ಬಂದಿದ್ದೀನಿ. ಕ್ವಿಕ್ಕಾಗಿ ಮುಗಿಸ್ತಾ ಹೋಗೋಣ. ಸಿಲೆಬಸ್ ತುಂಬ ಜಾಸ್ತಿ ಇದೆ. ಇದಾದ ನಂತರ FDA, ಇದು SDAಗೂ, SDA ಹೈಕೋರ್ಟ್ ಆಗಿರಲಿ ಅಥವಾ ನಮ್ಮ KPSC ಆಗಿರಲಿ, ಅದಕ್ಕೂ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ನೋಡಿ, ಫುಲ್ಲು ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ, ನೋಟ್ಸ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ನಿನ್ನೆ ಬೆಳಕಿನ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದೆ, ಲೈಟ್ ರಿಯಾಕ್ಷನ್ ಬಗ್ಗೆ. ಲೈಟ್ ರಿಯಾಕ್ಷನ್ದು ಕೆಲವು ಎಂಡಿಂಗ್ ಪಾಯಿಂಟ್ ಆ ವಿಡಿಯೋದಲ್ಲಿ ಎಂಡ್ ಆಗಿತ್ತು. ಸೊ ಮುಂದುವರೆದಂತೆ ನೋಡೋದಾದರೆ, ಬೆಳಕಿನ ಪ್ರಕ್ರಿಯೆಯಲ್ಲಿ ಆ್ಯಕ್ಚುಲಿ ಎರಡು ವಿಧಗಳಿದ್ದಾವೆ. ಟೂ ಟೈಪ್ಸ್, ಒಂದು ಸೈಕ್ಲಿಕ್ ಫಾಸ್ಫೊರಿಲೈಸೇಷನ್ ಅಂತ, ಇನ್ನೊಂದು ನಾನ್ ಸೈಕ್ಲಿಕ್ ಫಾಸ್ಫೊರಿಲೈಸೇಷನ್ ಅಂತ. ಬೆಳಕಿನ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ಎರಡು ಟೈಪ್ಸ್ ಯಾವ್ಯಾವಪ್ಪ ಅಂದರೆ, ಸೈಕ್ಲಿಕ್ ಫಾಸ್ಫೊರಿಲೈಸೇಷನ್ ಆ್ಯಂಡ್ ನಾನ್ ಸೈಕ್ಲಿಕ್ ಫಾಸ್ಫೊರಿಲೈಸೇಷನ್ ಅಂತ. ಇಲ್ಲಿಗೆ ಬೆಳಕಿನ ಪ್ರಕ್ರಿಯೆ ಎಂಡ್ ಆಗುತ್ತೆ. ಈರುಳ್ಳಿ ಪ್ರಕ್ರಿಯೆ ಅಥವಾ ಡಾರ್ಕ್ ರಿಯಾಕ್ಷನ್ ಅಂತ ನೋಡ್ತಾ ಹೋಗೋಣ. ಈ ಡಾರ್ಕ್ ರಿಯಾಕ್ಷನ್ನ ಮೆಲ್ವಿನ್ ಕೆಲ್ವಿನ್ ಸೈಕಲ್ ಅಂತ ಸಹ ಕರೀತಾರೆ. ಮೆಲ್ವಿನ್ ಕೆಲ್ವಿನ್ ಸೈಕಲ್ ಅಂತ ಡೈರೆಕ್ಟ್ ಎಕ್ಸಾಮಿನೇಷನ್ ನೋಡಿದ್ರೆ ಅದು ಡಾರ್ಕ್ ರಿಯಾಕ್ಷನ್ ಅಂತಲೇ ಅರ್ಥ. ಅದಕ್ಕೆ ಇರ್ತಕ್ಕಂಥ ಬೇರೆ ಬೇರೆ ನೇಮ್ಸನ್ನು ತಲೆಯಲ್ಲಿದ್ದರೆ ಭಾಳ ಒಳ್ಳೆಯದು. ಮುಂದೆ ನೋಡ್ತಾ ಹೋಗೋಣ. ಈ ಕ್ರಿಯೆಗೆ ಇಂಗಾಲ್ ಡೈಆಕ್ಸೈಡ್ನ ಅವಶ್ಯಕತೆ ಇದೆ. ಡಾರ್ಕ್ ರಿಯಾಕ್ಷನ್ಗೆ ಇಂಗಾಲ್ ಡೈಆಕ್ಸೈಡ್ನ ಅವಶ್ಯಕತೆ ಇದೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ NADPH2ನಿಂದ ಅಪಕರ್ಷಣೆ ಹೊಂದಿ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗುತ್ತಂತೆ. ಇದರಲ್ಲಿ ಈ ಕ್ರಿಯೆಗೆ ಡಾರ್ಕ್ ರಿಯಾಕ್ಷನ್ಗೆ ಇಂಗಾಲ ಡೈಆಕ್ಸೈಡ್ನ ಅವಶ್ಯಕತೆ ಇದೆ. ಡಾರ್ಕ್ ರಿಯಾಕ್ಷನ್ಗೆ ಏನು ಅವಶ್ಯಕತೆ ಇದೆ? ಫಸ್ಟ್ ಆಫ್ ಆಲ್ ಏನಂತ ಕರೀತಾರೆ, ಮೆಲ್ವಿನ್ ಕೆಲ್ವಿನ್ ಸೈಕಲ್ ಅಂತ ಕರೀತಾರೆ. ಪಾಯಿಂಟ್ ಒನ್. ಪಾಯಿಂಟ್ ಟು, ಇಂಗಾಲ ಡೈಆಕ್ಸೈಡ್ನ, ಈ ಕ್ರಿಯೆಗೆ ಇಂಗಾಲ ಡೈಆಕ್ಸೈಡ್ನ ಅವಶ್ಯಕತೆ ಇದೆ. ಮತ್ತು ಇದರಲ್ಲಿ ಇಂಗಾಲ ಡೈಆಕ್ಸೈಡ್ NADPH2ನಿಂದ ಅಪಕರ್ಷಣೆ ಹೊಂದಿ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದಂತೆ. NADPH2ನಿಂದ ಅಪಕರ್ಷಣೆ ಹೊಂದಿ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದಂತೆ. ಮುಂದೆ ನೋಡ್ತಾ ಹೋಗೋಣ. ಮೆಲ್ವಿನ್ ಕೆಲ್ವಿನ್ ಎಂಬಂಥ ವಿಜ್ಞಾನಿಯು ವಿಕಿರಣಶೀಲ Ca14 ಅನ್ನು ಉಪಯೋಗಿಸಿ ಈರುಳ್ಳಿ ಪ್ರಕ್ರಿಯೆ ವಿವಿಧ ಹಂತಗಳನ್ನ ಕಂಡುಹಿಡಿತಾರೆ. ಈರುಳ್ಳಿ ಪ್ರಕ್ರಿಯೆ ಡೈರೆಕ್ಟ್ ರಿಯಾಕ್ಷನ್ ವಿವಿಧ ಹಂತಗಳನ್ನ ಕಂಡುಹಿಡಿದವರು ಯಾರಪ್ಪ ಅಂದರೆ ಮೆಲ್ವಿನ್ ಕೆಲ್ವಿನ್ ಅನ್ನೋ ವಿಜ್ಞಾನಿ. ಹೇಗೆ ಕಂಡುಹಿಡಿದ್ರಪ್ಪ ಅಂದರೆ, ವಿಕಿರಣಶೀಲ ಕಾರ್ಬನ್ 14 ಡೇಟಿಂಗ್ ಉಪಯೋಗಿಸಿ ಈ ಡೈರೆಕ್ಟ್ ರಿಯಾಕ್ಷನ್ ಸ್ಟೆಪ್ ಬೈ ಸ್ಟೆಪ್ ಕಂಡುಹಿಡಿತಾ ಹೋಗ್ತಾರೆ. ಮುಂದೆ ನೋಡ್ತಾ ಹೋಗೋಣ. ಈ ಹಂತಗಳು ಚಕ್ರೀಯ ರೂಪದಲ್ಲಿ ನಡೆಯುತ್ತವೆ, ಸೈಕ್ಲಿಕ್ ಆರ್ಡರ್ ನಡೀತವೆ. ಈ ಹಂತಗಳು ಚಕ್ರೀಯ ರೂಪದಲ್ಲಿ ನಡೀತವೆ. ಈ ಚಕ್ರವನ್ನು ಏನಂತ ಕರಿತೀವಿ ಅಂದರೆ ಕೆಲ್ವಿನ್ ಚಕ್ರ ಅಂತ ಕರಿತೀವಿ. ಕಂಡುಹಿಡಿದಂಥ ಸೈಂಟಿಸ್ಟ್ ನೇಮ್ನ ಇಟ್ಟಿದ್ದಾರೆ. ಅಥವಾ ಕಾರ್ಬನ್ ಡೈಆಕ್ಸೈಡ್ನ ಅಪಕರ್ಷಣ ವೃತ್ತ ಅಂತಲೂ ಕರಿತೀವಿ ಇದನ್ನು. ಅಥವಾ ಇದನ್ನು ಕಾರ್ಬನ್ ಡೈಆಕ್ಸೈಡ್ನ ಅಪಕರ್ಷಣ ವೃತ್ತ ಅಂತಲೂ ಕರಿತೀವಿ. ಅಥವಾ ಮೆಲ್ವಿನ್ ಕೆಲ್ವಿನ್ ಸೈಕಲ್ ಅಂತಲೂ ಕರಿತೀವಿ. ಆ್ಯಕ್ಚುಲಿ ಡೈರೆಕ್ಟ್ ರಿಯಾಕ್ಷನ್ಗೆ, ಡಾರ್ಕ್ ರಿಯಾಕ್ಷನ್ ಅಂದರೆ ಏನು ನೋಡ್ತಾ ಬಂದ್ವಿ. ಆ್ಯಕ್ಚುಲಿ ಡಾರ್ಕ್ ರಿಯಾಕ್ಷನ್ಗೆ ಡೈರೆಕ್ಟ್ ಸನ್ಲೈಟ್ ಅವಶ್ಯಕತೆ ಇರೋದಿಲ್ಲ, ನೇರವಾದ ಬೆಳಕು ಬೇಕಾಗಿರೋದಿಲ್ಲ. ಆದ್ದರಿಂದ ಈ ಕ್ರಿಯೆನ ಕತ್ತಲೆ ಕ್ರಿಯೆ ಅಥವಾ ಬೆಳಕಿನಿಂದ ಸ್ವತಂತ್ರವಾದ ಕ್ರಿಯೆ ಅಂತ ಕರೀತೇವೆ. ಅವಶ್ಯಕತೆ ಇಲ್ಲ ಅಂತ ಥೀಮ್ ಅಷ್ಟೇ. ಈರುಳ್ಳಿ ಪ್ರಕ್ರಿಯೆಗೆ ನೇರವಾದಂಥ ಬೆಳಕು ಬೇಡ ಅಂತ ಅರ್ಥ. ಮತ್ತು ಈ ಕ್ರಿಯೆ ಎಲ್ಲಿ ನಡೆಯುತ್ತಪ್ಪ ಅಂತ ಕೇಳತನಿಸಿದೆ. ಈ ಕ್ರಿಯೆ ಎಲ್ಲಿ ನಡೆಯುತ್ತಪ್ಪ ಅಂದರೆ, ಈ ಕ್ರಿಯೆಯು ಕ್ಲೋರೋಪ್ಲಾಸ್ಟ್ನ ಸ್ಟ್ರೋಮಾ ಭಾಗದಲ್ಲಿ ನಡೆಯುತ್ತೆ. ಕ್ಲೋರೋಪ್ಲಾಸ್ಟ್ನ ಸ್ಟ್ರೋಮಾ ಭಾಗದಲ್ಲಿ ಈರುಳ್ಳಿ ಪ್ರಕ್ರಿಯೆ ಅಥವಾ ಡಾರ್ಕ್ ರಿಯಾಕ್ಷನ್ ನಡೆಯುತ್ತೆ. ಮತ್ತು ಮುಂದೆ ನೋಡ್ತಾ ಹೋಗೋದಾದ್ರೆ, ಈರುಳ್ಳಿ ಪ್ರಕ್ರಿಯೆನ ಮೊದಲು ಸಸ್ಯದಲ್ಲಿ ಗುರುತಿಸ್ತವರು ಯಾರು ಅಂತ ಕೇಳ್ತಾ ಇರ್ತಾರೆ. ಈರುಳ್ಳಿ ಪ್ರಕ್ರಿಯೆ ಅಥವಾ ಡಾರ್ಕ್ ರಿಯಾಕ್ಷನ್ನ ಸಸ್ಯಗಳಲ್ಲಿ ಗುರುತಿಸ್ತವರು ಯಾರಪ್ಪ ಅಂದರೆ, FF ಬ್ಲಾಕ್ಮ್ಯಾನ್ ಅಂತ, ಇಸವಿ 1905. FF ಬ್ಲಾಕ್ಮ್ಯಾನ್ ಅಂತ, ಇಸವಿ 1905. ಮುಂದೆ ಇದರ ವಿಸ್ತೃತವಾದಂಥ ಅಧ್ಯಯನ ನಡೆಸ್ತಾರೆ. ಅವರು ಯಾರಪ್ಪ ಅಂದರೆ, ಡಾಕ್ಟರ್ ಕೆಲ್ವಿನ್, ಬೆನ್ಸನ್ ಅಂಡ್ ಭಾಷಮ್ ಅಂತ. ಈ ಈರುಳ್ಳಿ ಪ್ರಕ್ರಿಯೆ ಬಗ್ಗೆ ಅತ್ಯಂತ ಸುದೀರ್ಘವಾದಂಥ ಅಧ್ಯಯನವನ್ನು ನಡೆಸಿದವರು ಯಾರು ಅಂದರೆ, ಕೆಲ್ವಿನ್, ಬೆನ್ಸನ್ ಅಂಡ್ ಭಾಷಮ್ ಅಂತ. ಮತ್ತು ಇವರ ವಿಸ್ತೃತವಾದ ಅಧ್ಯಯನಕ್ಕೆ 1691 ನೊಬೆಲ್ ಅವಾರ್ಡನ್ನು ಸಿಗುತ್ತೆ. ಡಾರ್ಕ್ ರಿಯಾಕ್ಷನ್ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಡಾರ್ಕ್ ರಿಯಾಕ್ಷನ್ ಅಂದರೆ ಏನು ತಿಳ್ಕೊಂಡ್ವಿ, ಯಾರು ಕಂಡುಹಿಡಿದ್ರು ಅಂತ ತಿಳ್ಕೊಂಡ್ವಿ, ಅವ್ರಿಗೆ ನೊಬೆಲ್ ಅವಾರ್ಡ್ ಯಾವಾಗ ಬಂತು ಎಲ್ಲ ಗೊತ್ತಾಯ್ತಲ್ವಾ. ಈಗ ಮುಂದೆ ನೋಡ್ತಾ ಹೋಗೋಣ. ಈರುಳ್ಳಿ ಪ್ರಕ್ರಿಯೆಯಲ್ಲಿ ಬೆಳಕಿನ ಕ್ರಿಯೆಯಲ್ಲಿ ಉಂಟಾದ ಈರುಳ್ಳಿ ಪ್ರಕ್ರಿಯೆಯಲ್ಲಿ ಡಾರ್ಕ್ ರಿಯಾಕ್ಷನ್ನಲ್ಲಿ ಬೆಳಕಿನ ಕ್ರಿಯೆಯಲ್ಲಿ ಉಂಟಾದ ATP ಮತ್ತು NADPಗಳನ್ನ ಉಪಯೋಗಿಸಿಕೊಂಡು ಬೆಳಕಿನ ಪ್ರಕ್ರಿಯೆಯಲ್ಲಿ ಉಂಟಾಗಿರ್ತಕ್ಕಂಥ ರೆಡಿ ಇರ್ತಕ್ಕಂಥ ATP ಮತ್ತು NAD, ಬೆಳಕಿನ ಪ್ರಕ್ರಿಯೆಯಲ್ಲಿ ATP NADP ರೆಡಿಯಾಗಿರ್ತವೆ. ಅವನ್ನೇ ಉಪಯೋಗಿಸ್ಕೊಂಡು ಈರುಳ್ಳಿ ಪ್ರಕ್ರಿಯೆಗೆ ಅದನ್ನು ಉಪಯೋಗಿಸ್ಕೊಳ್ಳುತ್ತೆ. ಮತ್ತು ಅದೇ ಎನ್ಸೈಮ್ಗಳ ಸಹಾಯದಿಂದ, ಅದೇ ಎನ್ಸೈಮ್ಸ್ನ ಯೂಸ್ ಮಾಡಿಕೊಂಡು ಹಲವಾರು ಸಂಕೀರ್ಣವಾದಂಥ ತುಂಬ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಇರ್ತದೆ ಒಳಗಡೆ,
ಅವನ್ನೆಲ್ಲವನ್ನು ದಾಟಿ ಅವೆಲ್ಲವನ್ನು ನಡೆದು ಲಾಸ್ಟ್ಗೆ ಅಟ್ ದಿ ಲಾಸ್ಟ್ ಗ್ಲೂಕೋಸ್ ಅಣುಗಳು ಸಂಶ್ಲೇಷಣೆ ಆಗುತ್ತೆ. ಅಲ್ಲಿಗೆ ಈ ಪ್ರೋಸೆಸ್ಸು ಎಂಡ್ ಆಗುತ್ತೆ. ಗ್ಲೂಕೋಸ್ ಅಣುಗಳು ಯಾವಾಗ ಹೊರಗಡೆ ಬರ್ತವೆ, ಪ್ರೋಸೆಸ್ಸು ಎಂಡ್ ಆಗುತ್ತೆ. ಮುಂದೆ ಫೋಟೋ ಆಟೋಟ್ರೋಫಿಕ್ ಸಸ್ಯಗಳನ್ನ ಎರಡು ಭಾಗಗಳನ್ನು ವಿಂಗಡಿಸ್ಬೋದು, ಅದು ನೋಡ್ತಾ ಹೋಗೋಣ. ಫೋಟೋ ಆಟೋಟ್ರೋಫಿಕ್ ಸಸ್ಯಗಳನ್ನ ಎರಡು ಭಾಗಗಳಿಗೆ ವಿಂಗಡಿಸ್ಬೋದು ಅಂತ ಹೇಳಿದ್ನಲ್ಲ, ಅದನ್ನು ನೋಡ್ತಾ ಹೋಗೋಣ. ಒಂದನೇದು ಸಿ ತ್ರೀ ಸಸ್ಯಗಳು ಅಂತ, ಮತ್ತೊಂದು ಸಿ ಫೋರ್ ಸಸ್ಯಗಳು ಅಂತ. ಇದರಲ್ಲಿ ಏನು ಕ್ವಶನ್ ರೈಸ್ ಮಾಡ್ತಾರೆ ಅಂದರೆ ವೆರಿ ವೆರಿ ಸಿಂಪಲ್, ಸಿ ತ್ರೀ ಸಸ್ಯಗಳಿಗೆ ಉದಾಹರಣೆ ಕೊಡಿ, ಸಿ ಫೋರ್ ಸಸ್ಯಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. ಅಷ್ಟೇ ಸರಿಯಾಗಿ ತಿಳ್ಕೊಂಡಿದ್ರೆ ಆಯಿತು. ಸಿ ತ್ರೀ ಕೆಲ್ವಿನ್ ಸೈಕಲ್ ಅಥವಾ ಸಿ ತ್ರೀ ಪಾತ್ವೆ, ಇವುಗಳು ಸಂಬಂಧಪಟ್ಟಂಥ ಸಸ್ಯಗಳೆಂದರೆ ಸಿ ತ್ರೀ ಪಾತ್ವೆಯ ಸಸ್ಯಗಳು ಎಂದರೆ ರೈಸು, ವೀಟ್, ಸೋಯಾಬೀನ್, ಶುಗರ್ ಬೀಟು, ಪೊಟ್ಯಾಟೊ, ಕಾಟನ್ನು, ಯುಕಲಿಪ್ಟಸ್ ಅಷ್ಟೆ. ನೆಕ್ಸ್ಟ್ ಸಿ ಫೋರ್ ಪ್ಲಾಂಟ್ ಕಬ್ಬು, ಜೋಳ, ಸಿರಿಧಾನ್ಯ, ಸ್ವರ್ಗಮ್ ಎಕ್ಸೆಟ್ರಾ. ನಮ್ಮ ಈ ಭೂಮಂಡಲದ ಮೇಲೆ ನಡೀತಕ್ಕಂಥ ಒಟ್ಟು ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಶೇಕಡ 90% ಪಾಲು ಎಲ್ಲಾಗುತ್ತೆ ಅಂತ ಕೇಳ್ತಾರೆ. ಎಲ್ಲಿ ನಡೆಯುತ್ತೆ ಅಂದರೆ ಸಮುದ್ರದ ಜೀವಿಗಳಿಂದ, ಅಂದರೆ ಪರ್ಟಿಕ್ಯುಲರ್ ಆಗಿ ಶೈವಲಗಳಿಂದ ನಡೆಯುವುದು ಅಂತ ಆನ್ಸರು. ಶೈವಲಗಳು ಸಮುದ್ರ ಜೀವಿಗಳಾದ ಶೈವಲಗಳಿಂದ ಶೇಕಡ 90% ಭಾಗ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಲ್ಲೇ ನಡೆಯುತ್ತಂತೆ. ಸೊ ಆಕ್ಸಿಜನ್ ಲಿಬ್ರೇಷನ್ ಆಗೋದು ಅಲ್ಲೇ ಜಾಗದಲ್ಲಿ ಜಾಸ್ತಿ ಅಂತ ಆಯ್ತು ಅಲ್ಲಿಗೆ. ಸೊ ದ್ಯುತಿ ಸಂಶ್ಲೇಷಣ ಕ್ರಿಯೆಯು ಕೆಂಪು ಬಣ್ಣದ ಬೆಳಕಿನಲ್ಲಿ ಗರಿಷ್ಠವಾಗಿರುತ್ತೆ. ಕೆಂಪು ಕೇಳ್ತಾ ಇರ್ತಾರೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಯಾವ ಬಣ್ಣದ ಬೆಳಕಿನಲ್ಲಿ ಅತ್ಯಂತ ಹೆಚ್ಚಾಗಿ ಹೈಯೆಸ್ಟ್ ಆಪ್ಟಿಮಮ್ ಸ್ಟೇಜಲ್ಲಿ ಇರುತ್ತೆ ಅಂದರೆ ಕೆಂಪು ಬಣ್ಣದ ಬೆಳಕಿನಲ್ಲಿ ಹೈಯೆಸ್ಟ್ ಇರುತ್ತೆ, ಮತ್ತು ಹಸಿರು ಬಣ್ಣದ ಬೆಳಕಿನಲ್ಲಿ ಅತ್ಯಂತ ಕನಿಷ್ಠವಾಗಿರುತ್ತೆ. ಹಸಿರು ಕೆಂಪು ಬಣ್ಣದಲ್ಲಿ ಹೈಯೆಸ್ಟು, ಹಸಿರು ಬಣ್ಣದಲ್ಲಿ ಲೋಯೆಸ್ಟು. ದ್ಯುತಿ ಸಂಶ್ಲೇಷಣ ಕ್ರಿಯೆ ಒಟ್ಟು ಇಲ್ಲಿ ನಡೀತಕ್ಕಂಥ ದ್ಯುತಿ ಸಂಶ್ಲೇಷಣ ಕ್ರಿಯೆ ಶೇಕಡ 90% ಪಾಲು ಭೂಮಿಯಲ್ಲಿ ನಡೀತಕ್ಕಂಥ ಒಟ್ಟು ಇದರಲ್ಲಿ 90% ಭಾಗ ಸಮುದ್ರದ ಜೀವಿಗಳಿಂದ, ಅದರಲ್ಲೂ ಶೈವಲಗಳಿಂದ ನಡೆಯುತ್ತಂತೆ. ಟಾಪಿಕ್ಕು ಸುಮ್ಮನೆ ತಿಳ್ಕೊಂಡಿರಲಿ ಅಂತ ಹೇಳ್ತಾ ಇದ್ದೀನಿ. ರಂಜಕದ ಕೊರತೆಯಿಂದ ಹಸಿರು ಎಲೆಗಳು ಕ್ಲೋರೋಫಿಲ್ನ ಕಳೆದುಕೊಂಡು, ರಂಜಕದ ಕೊರತೆಯಿಂದ ಹಸಿರು ಎಲೆಗಳು ಕ್ಲೋರೋಫಿಲ್ನ ಕಳೆದುಕೊತವೆ ಮತ್ತು ಹಳದಿ ಬಣ್ಣಕ್ಕೆ ತಿರುಗತಕ್ಕಂಥ ಪ್ರಕ್ರಿಯೆನ ಈಟಿಯೋಲೇಷನ್ ಎಂದು ಕರೆಯುತ್ತೇವೆ. ಈಟಿಯೋಲೇಷನ್ ಅಂದರೆ ಏನಪ್ಪಾ ಅಂದರೆ ರಂಜಕದ ಕೊರತೆಯಿಂದ ಹಸಿರು ಎಲೆಗಳು ಕ್ಲೋರೋಫಿಲ್ನ ಕಳೆದುಕೊಂಡು ಹಳದಿ ಬಣ್ಣಕ್ಕೆ ತಿರುಗತಕ್ಕಂಥ ಪ್ರಕ್ರಿಯೆಯನ್ನು ಈಟಿಯೋಲೇಷನ್ ಅಂತ ಕರಿತೀವಿ. ಮುಂದೆ ಪತ್ರಹರಿತನ್ನು ಕಳೆದುಕೊಂಡ ಎಲೆಗಳನ್ನ ಈಟಿಯೋಲೇಟೆಡ್ ಲೀವ್ಸ್ ಅಂತಲೂ ಕರಿತೀವಿ. ಪತ್ರಹರಿತನ್ನೇ ಕಳ್ಕೊಂಡಂಥ ಎಲೆಗಳನ್ನ ಈಟಿಯೋಲೇಟೆಡ್ ಲೀವ್ಸ್ ಅಂತ ಕರಿತೀವಿ. ಅಲ್ಲಿ ಎಲೆಗಳ ಚಿತ್ರ ನೋಡ್ತಾ ಇದೆಯಲ್ಲ ಆ ಥರ ಆಗಿದೆ. ಮುಂದೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವಪ್ಪ ಅಂತ ನೋಡ್ತಾ ಹೋಗೋಣ. ಫೋಟೋಸಿಂಥಸಿಸ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋದಾದ್ರೆ, ಒಂದು ಬೆಳಕು, ಲೈಟ್. ಲೈಟ್ ಕಂಪಲ್ಸರಿ ಕೇಳಿದರೆ, ಯಾಕೆಂದರೆ ಲೈಟ್ ಇಲ್ಲಾಂದ್ರೆ ಯಾವುದು ನಡೆಯೋದಿಲ್ಲ. ಬೆಳಕಿನ ತೀಕ್ಷ್ಣತೆ ಇಂಟೆನ್ಸಿಟಿ ಜಾಸ್ತಿ ಆದಂತೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಹೆಚ್ಚಾಗುತ್ತದೆ. ಬೆಳಕಿನ ತೀಕ್ಷ್ಣತೆ ಹೆಚ್ಚಾದಂತೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಉಷ್ಣತೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಸೂಕ್ತವಾದ ಉಷ್ಣತೆ ಅಂದರೆ 30-40 ಡಿಗ್ರಿ. ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಸೂಕ್ತವಾದ ಉಷ್ಣತೆ ಎಷ್ಟಪ್ಪ ಅಂದರೆ 30-40 ಡಿಗ್ರಿ. ಮುಂದೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಇಂಗಾಲ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದಂತೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಪ್ರಮಾಣ ಹೆಚ್ಚಾಗ್ತದೆ. ದ್ಯುತಿ ಫೋಟೋಸಿಂಥಸಿಸ್ ಅಂದರೆ ಏನು? ಕಾರ್ಬನ್ ಡೈಆಕ್ಸೈಡ್, ನೀರು, ಸನ್ಲೈಟ್ ಎಲ್ಲಾನು ಉಪಯೋಗಿಸ್ಕೊಂಡು ಸಸ್ಯಗಳು ತಮ್ಮ ಆಹಾರ ತಾವೇ ತಯಾರಿಸ್ಕೊಳ್ತಕ್ಕಂಥ ಪ್ರೋಸೆಸ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದರೆ, ಇನ್ ಕೇಸ್ ಹೆಚ್ಚಾದರೆ ಫೋಟೋಸಿಂಥಸಿಸ್ ರೇಟು ಜಾಸ್ತಿ ಆಗುತ್ತೆ. ಮುಂದೆ ನೀರು, ನೀರಿನ ಪ್ರಮಾಣ ದ್ಯುತಿ ಸಂಶ್ಲೇಷಣೆಯ ಪ್ರಮಾಣ ಹೆಚ್ಚಾಗುತ್ತದೆ. ನೀರಿನ ಪ್ರಮಾಣ ಹೆಚ್ಚಾದಂತೆ ನೀರಿನ ಏನಾದರೂ ಜಾಸ್ತಿ ಕೊಟ್ಟರೆ ಫೋಟೋಸಿಂಥಸಿಸ್ ರೇಟು ಆಟೋಮೆಟಿಕಲಿ ರೈಸ್ ಆಗುತ್ತೆ. ಅಲ್ಲಿಗೆ ಈ ಚಾಪ್ಟ್ರು ಈ ಟಾಪಿಕ್ ಇಂಪಾರ್ಟೆಂಟ್ ಟಾಪಿಕ್ ಮುಗೀತು. ಇದೇ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ಸ್ ಯು ಪಿ ಎಸ್ ಸಿ ನಲ್ಲಿ ಇವ್ರು ಕೇಳಿರ್ತಕ್ಕಂಥ ಕ್ವಶನ್ಗಳನ್ನ ಒಂದು ಸರ್ತಿ ಡಿಸ್ಕಸ್ ಮಾಡ್ತಾ ಹೋಗೋಣ, ತುಂಬ ಅನುಕೂಲ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದು Part 1 Part 2 ಎರಡೂ ನೋಡಿ, Part 1 ನೀಟಾಗಿ ನೋಡಿ, Part 2 ನೋಡಿ, ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಆ ಸಂಬಂಧದಲ್ಲಿ ಕ್ವಶನ್ ಆನ್ಸರ್ಸು ಹೇಳಿದ್ದೀನಿ. ಸೊ ಫೋಟೋಸಿಂಥಸಿಸಲ್ಲಿ ಏನೇ ಕೇಳಿದ್ರು ಅಟೆಂಡ್ ಮಾಡ್ಬೋದು ಅದು ಇದು ಅನ್ನೋ ಕ್ವಶನ್ನೇ ಇಲ್ಲ. ನೀಟಾಗಿದೆ, ಕ್ಲಾರಿಟಿ ಇದೆ, ನೀಟಾಗಿ ಬರೆದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದು. ಮುಂದೆ ನೋಡೋಣ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಸಾಮಾನ್ಯವಾಗಿ ನಡೆಯುವ ಸಸ್ಯದ ಭಾಗಗಳು ಡ್ಯಾಶ್ ಅಂತ ಕೇಳಿದ್ರೆ ಏನು ಅಂತ ಕೇಳಿದ್ರೆ ಕ್ಲೋರೋಪ್ಲಾಸ್ಟ್. ದ್ಯುತಿ ಸಂಶ್ಲೇಷಣ ಕ್ರಿಯೆ ಸಾಮಾನ್ಯವಾಗಿ ನಡೀತಕ್ಕಂಥ ಸಸ್ಯದ ಭಾಗ ಕ್ಲೋರೋಪ್ಲಾಸ್ಟ್. ಸಾಮಾನ್ಯವಾಗಿ ಏನು ಕೇಳಿದರೆ ಪರ್ಟಿಕ್ಯುಲರ್ ಆಗಿ ಇಲ್ಲ. ನೆಕ್ಸ್ಟ್ ಪತ್ರಹರಿತ ಒಂದು ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಕೊಂಡಿರ್ತಕ್ಕಂಥ ಸಂಯುಕ್ತ ವಸ್ತು, ಅದರ ಕೇಂದ್ರ ಲೋಹ ಡ್ಯಾಶ್ ಆಗಿದೆ ಅಂದರೆ ಮೆಗ್ನೀಸಿಯಂ.
ಅದರ ಕೇಂದ್ರ ಲೋಹ ಮೆಗ್ನೀಸಿಯಂ ಆಗಿದೆ. ಸಹಜ ಸ್ಥಿತಿಯ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಗೆ ಇದು ಮಿತಿಯನ್ನು ಹುಟ್ಟುತ್ತದೆ. ಸಹಜ ಸ್ಥಿತಿಯಲ್ಲಿ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆಗೆ ಇದು ಮಿತಿಯನ್ನು ಹುಟ್ಟುತ್ತದೆ ಅಂದರೆ ಆಮ್ಲಜನಕ 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 ಸಹಜವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಆಮ್ಲಜನಕ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ಕಡಿಮೆ ಮಾಡುತ್ತೆ, ಅದು ಇಂಗಾಲ ಡೈಆಕ್ಸೈಡ್ ಕೊಟ್ಟು ಜಾಸ್ತಿ ಆಗುತ್ತೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಶಕ್ತಿಯ ಮೂಲ ಸೂರ್ಯನ ಬೆಳಕು. ಮುಂದೆ ನೋಡ್ತಾ ಹೋಗೋಣ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಕೇಂದ್ರ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ನ ಗ್ರಾನದಲ್ಲಿ ಕಂಡುಬರ್ತಕ್ಕಂಥ ರಚನೆಗಳನ್ನ ಹೆಸರು ಥಾಲಕಾಯ್ಡ್ಸ್ ಅಂತ ಕರಿತೀವಿ. ಥಾಲಕಾಯ್ಡ್ನ ಒಳಗಡೆ ಕಂಡುಬರ್ತಕ್ಕಂಥ ಕಿಣ್ವ ಯಾವುದಪ್ಪ ಅಂದರೆ ರುಬಿಸ್ಕೋ. ಥಾಲಕಾಯ್ಡ್ನಲ್ಲಿ ಕಂಡುಬರ್ತಕ್ಕಂಥ ಎನ್ಝೈಮ್ ಯಾವುದಪ್ಪ ಅಂದರೆ ಥಾಲಕಾಯ್ಡ್ಗಳಲ್ಲಿ ಕಂಡುಬರ್ತಕ್ಕಂಥ ಎನ್ಝೈಮ್ ರುಬಿಸ್ಕೋ. ನೆಕ್ಸ್ಟ್ ಕೆಲ್ವಿನ್ ಚಕ್ರವನ್ನು ಕಂಡುಹಿಡಿಸಲು ಬಳಸಿದಂಥ ಧಾತು ಯಾವುದಪ್ಪ ಅಂದರೆ C14 ಕಾರ್ಬನ್ ಡೇಟಿಂಗ್. ಮುಂದೆ ಕೆಲ್ವಿನ್ ಚಕ್ರದಲ್ಲಿ ಮೊದಲು ಉಂಟಾಗ್ತಕ್ಕಂಥ ಉತ್ಪನ್ನ ಯಾವುದಂದ್ರೆ ಫಾಸ್ಫೋಗ್ಲಿಸರಿಕ್ ಆಸಿಡ್. ಕೆಲ್ವಿನ್ ಸೈಕಲಲ್ಲಿ ಫಸ್ಟ್ ಹೊರಗಡೆ ಬಂದಿದ್ದು ಯಾವುದು ಅಂತ ಕೇಳ್ತಾರೆ, ಫಾಸ್ಫೋಗ್ಲಿಸರಿಕ್ ಆಸಿಡ್. ಮತ್ತು ಕ್ರೆಬ್ಸ್ ಸೈಕಲ್ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ, ಅದು ನಡೆಯೋದು ಮೈಟೋಕಾಂಡ್ರಿಯಾದಲ್ಲಿ. ಚೆನ್ನಾಗಿ ನಾವು ಇಟ್ಕೊಳ್ಳಿ, ಮೈಟೋಕಾಂಡ್ರಿಯಾದಲ್ಲಿ. ಇಷ್ಟನ್ನು ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ. ಈ ಟಾಪಿಕ್ಕು ನಿಮ್ಮ ಹೈಕೋರ್ಟಲ್ಲಿ ಕಾಲಾಗಿರ್ತಕ್ಕಂಥ SDA PC SDAಗೆ ಹೈಕೋರ್ಟಲ್ಲಿ ಕಾಲಾಗಿರ್ತಕ್ಕಂಥ SDAಗೆ ಅದೊಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ, ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಸಹ ಗೌರ್ಮೆಂಟಿಗೆ ಕಾಲಾಗಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ಗೆ ಇಂಪಾರ್ಟೆಂಟ್ ಆಗುತ್ತೆ, PSIಗೆ ಇಂಪಾರ್ಟೆಂಟ್ ಆಗುತ್ತೆ, SDA KPSCನ ಮಾಡ್ತಕ್ಕಂಥ SDAಗೆ ಇಂಪಾರ್ಟೆಂಟ್ ಆಗುತ್ತೆ. ಎನಿ ಎಕ್ಸಾಮ್ಸ್ ಯಾವುದೇ ಎಕ್ಸಾಮ್ಸ್ ತೊಗೊಳ್ಳಿ, ಕಂಪಲ್ಸರಿ ಚಾಪ್ಟರ್ ಇರುತ್ತೆ, ನೀಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನಾವು ಕೇಳೋದಿಷ್ಟೇ, ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ, ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನೀ ನೋಟಿಫಿಕೇಷನ್ನು ನಿಮ್ಮ ಮೊಬೈಲ್ಗೆ ಬರುತ್ತೆ, ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರೋದು. ನಾವು ಪ್ರತಿದಿನ ಫಾರ್ವರ್ಡ್ ಮಾಡೋದಾಗಲಿ, ನೀವು ಹುಡುಕಾಡೋದಾಗಲಿ ಯಾವುದೇ ಸಮಸ್ಯೆ ಇರೋದಿಲ್ಲ, ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ, ಟಚ್ ಮಾಡಿದ್ರೆ ಲಿಂಕ್ ಓಪನ್ ಆಗುತ್ತೆ, ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಅಷ್ಟೇ ನೀವು ಮಾಡಬೇಕಾಗಿರೋದು. ಮಾಡಿ ಅಂತ ಹೇಳ್ತಾ ಹೈಕೋರ್ಟ್ ನೋಟ್ಸ್ನ ಹೈಕೋರ್ಟ್ ಸಂಬಂಧಪಟ್ಟಂಥ SDAನ ನೋಟ್ಸ್ನ ಬಿಡೋ ಪ್ರಯತ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ, ವೆರಿ ಶಾರ್ಟ್ಲಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಚಾನೆಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.